ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಾಗ್ವೇಣಿ ಆಚಾರ್ಸ್ ಕಿಚನ್. ಯುಗಾದಿ ಹಬ್ಬದ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳಲೇಬೇಕಾದ ಮಂತ್ರಗಳು, ಬೇವು ಬೆಲ್ಲ ತಿನ್ನುವುದರ ಅರ್ಥ, ಯುಗಾದಿ ಹಬ್ಬವೆಂದರೆ ಏನು ಎಂಬುದರ ಎಲ್ಲ ಅರ್ಥಗಳನ್ನು ಈ ವಿಡಿಯೋದಲ್ಲಿ ನೋಡೋಣ, ಬನ್ನಿ. ಇನ್ನು ಯಾರು ನಮ್ಮ ಚಾನಲ್ಗೆ ಹೊಸಬ್ರಿದ್ದಿರೋ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಂದುವರಿಸೋಣ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಶತಾಯುರ್ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕದಳ ಭಕ್ಷಣಂ. ಈಗ ಈ ಮಂತ್ರದ ಅರ್ಥ ಏನು ಅಂತ ಹೇಳ್ತೀನಿ. ಶತ ಅಂದರೆ ಒಂದು, ಆಯು ಅಂದರೆ 100 ವರ್ಷಗಳು, ವಜ್ರ ವಜ್ರದಂತೆ, ದೇಹಾಯ ನಮ್ಮ ದೇಹವು, ಸರ್ವ ಎಲ್ಲ, ಸಂಪತ್ಕರಾಯ ಚ ಸಂಪತ್ತುಗಳು ಅಂದರೆ 100 ವರ್ಷಗಳ ಕಾಲ ನಮ್ಮ ದೇಹವು ವಜ್ರದಂತೆ ಗಟ್ಟಿಮುಟ್ಟಾಗಿರಲಿ, ಎಲ್ಲ ಸಂಪತ್ತುಗಳನ್ನು ಪಡೆಯಲಿ ಅನ್ನೋ ಅರ್ಥದಲ್ಲಿ ಸರ್ವ ಎಲ್ಲ, ಆರಿಷ್ಟ ಕಷ್ಟ ಕಾರ್ಪುಣ್ಯಗಳು, ವಿನಾಶಾಯ ನಾಶ ಮಾಡಲಿ ಎದುರಿಸಲಿ, ನಿಂಬಕದಳ ಬೇವಿನ ಎಲೆ ಭಕ್ಷಣಂ ತಿನ್ನುವುದರಿಂದ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಕಷ್ಟ ಕಾರ್ಪುಣ್ಯಗಳು, ಎದುರಿಸುವಂತಹ ನಾಶ ಮಾಡುವಂತಹ ಸಾಮರ್ಥ್ಯ ಹೊಂದಲಿ ಅನ್ನೋ ನಿಟ್ಟಿನಲ್ಲಿ ನಿಂಬಕದಳ ಅಂದರೆ ಬೇವಿನ ಎಲೆ ತಿನ್ನುವ ಪದ್ಧತಿ ಈ ಯುಗಾದಿ ಹಬ್ಬದಲ್ಲಿ ಇದೆ. ಬೇವಿನ ಎಲೆ ತಿನ್ನುವುದರಿಂದ ನಮ್ಮ ಆಯುಷು ಹೆಚ್ಚಾಗುತ್ತೆ, ನಮ್ಮ ದೇಹವು ವಜ್ರದಂತೆ ಗಟ್ಟಿಯಾಗುತ್ತೆ, ಎಲ್ಲ ಕಷ್ಟಗಳನ್ನು ಕಾರ್ಪುಣ್ಯಗಳನ್ನು ಎದುರಿಸುವ ಶಕ್ತಿ ಬರಲಿ ಅಂತ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಬೇವು ಬೆಲ್ಲವನ್ನು ಸ್ವೀಕರಿಸಬೇಕು. ಇನ್ನು ಬೇವಿನ ಎಲೆಯನ್ನು ಬೆಲ್ಲದ ಜೊತೆ ಸಮ ಪ್ರಮಾಣದಲ್ಲಿ ಬೆರೆಸಿ ತಿನ್ನುವುದರ ಅರ್ಥವೆಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಸುಖ ಸಂತೋಷಗಳು ದುಃಖಗಳು ಸಮವಾಗಿ ಹಂಚಿಕೊಂಡು ಬಾಳಬೇಕು, ಸಮವಾಗಿ ನಮ್ಮ ಬಾಳಲ್ಲಿ ಬರಲಿ ಅನ್ನೋ ಅರ್ಥದಲ್ಲಿ ಬೇವು ಹಾಗೂ ಬೆಲ್ಲವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ತಿನ್ನಬೇಕು. ಇಲ್ಲಿ ಬೇವು ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳು ಕಾರ್ಪುಣ್ಯಗಳು, ಬೆಲ್ಲ ಅಂದರೆ ನಮ್ಮ ಜೀವನದಲ್ಲಿ ಬರುವಂತಹ ಸುಖ ಸಂತೋಷಗಳು ಎಂಬುದು ಅರ್ಥ. ಬೇವಿನ ಎಲೆಗಳಲ್ಲಿ ತುಂಬ ಒಳ್ಳೆ ಔಷಧಿ ಗುಣಗಳು ಇರೋದರಿಂದ ಯಾರು ಈ ಬೇವಿನ ಎಲೆಯನ್ನು ಯುಗಾದಿ ಹಬ್ಬದಲ್ಲಿ ಮಾತ್ರವಲ್ಲದೆ ಪ್ರತಿನಿತ್ಯ ತಿನ್ನುತ್ತಾರೋ ಅವರಿಗೆ ಒಳ್ಳೆ ಆರೋಗ್ಯ ಲಭ್ಯವಾಗುವುದು, ಅಲ್ಲದೆ ಆಯುಷ್ ಕೂಡ ಹೆಚ್ಚಾಗುತ್ತೆ. ಆರೋಗ್ಯವೇ ಭಾಗ್ಯ ಎಂಬಂತೆ ಆರೋಗ್ಯವಿದ್ದರೆ ನಮಗೆ ಎಲ್ಲ ಭಾಗ್ಯಗಳನ್ನು ಸಂಪತ್ತುಗಳನ್ನು ಪಡೆಯುವಂತಹ ಸಾಮರ್ಥ್ಯ ಹೊಂದುತ್ತೇವೆ ಎಂಬುದು ಇದರ ಅರ್ಥ. ಯುಗಾದಿ ಹಬ್ಬವೆಂದರೆ ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಹೊಸ ವರ್ಷ ಎಂದು ಅರ್ಥ. ನಮ್ಮ ಪಂಚಾಂಗದ ಮೊಟ್ಟ ಮೊದಲನೇ ಪುಟ ಶುರುವಾಗೋದು ಈ ಯುಗಾದಿ ಹಬ್ಬದ ದಿನದಂದು. ನಮ್ಮ ಇಂಗ್ಲಿಷ್ ಡೇಟ್ ಪ್ರಕಾರ ಕ್ಯಾಲೆಂಡರ್ ಹೇಗೆ ಇರುತ್ತೋ ಜನವರಿ 1 ನ್ಯೂ ಇಯರ್ ಅಂದರೆ ಹೊಸ ವರ್ಷದ ಆಚರಣೆ ಹೇಗೆ ಮಾಡ್ತೀವೋ ಶುರುವಾಗುತ್ತೋ ಹಾಗೆಯೇ ನಮ್ಮ ಹಿಂದೂಗಳಿಗೆ ಪಂಚಾಂಗ ಈ ಯುಗಾದಿ ಹಬ್ಬದಂದು ಶುರುವಾಗುತ್ತೆ. ಅಂದರೆ ಹೊಸ ವರ್ಷದ ಆಚರಣೆ ಈ ಯುಗಾದಿ ಹಬ್ಬ. ಯುಗಾದಿ ಹಬ್ಬದ ದಿನ ಮುಂಜಾನೆ ಎದ್ದು ಅರಳೆಣ್ಣೆಯ ಸ್ನಾನ ಮಾಡಿ ಹೊಸ ಬಟ್ಟೆ ಧರಿಸಿ ಬಾಗಿಲಿಗೆ ಮಾವಿನ ಎಲೆ ಹೂವು ಬೇವಿನ ತೋರಣ ಕಟ್ಟಿ ರಂಗೋಲಿಯನ್ನು ಹಾಕಿ ದೇವರ ಪೂಜೆ ಮಾಡಿ ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಕು. ಹಬ್ಬದ ಅಡುಗೆಯನ್ನು ಮಾಡಿ ಸಂತೋಷದಿಂದ ತಮ್ಮ ಮನೆ ಮಂದಿಯವರ ಜೊತೆ ಕೂತು ಹಬ್ಬವನ್ನು ಕಳೆಯಬೇಕು. ಯುಗಾದಿ ಹಬ್ಬಕ್ಕೆ ಸರ್ವೇ ಸಾಮಾನ್ಯವಾಗಿ ಬೇಳೆ ಹೋಳಿಗೆ ಮಾಡುವ ಪದ್ಧತಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ. ಎಲ್ಲ ಸಬ್ಸ್ಕ್ರೈಬರ್ಸ್ ಹಾಗೂ ವ್ಯೂವರ್ಸ್ಗೆ ನಾಗ್ವೇಣಿ ಆಚಾರ್ಸ್ ಕಿಚನ್ ತಂಡದ ಪರವಾಗಿ ಹೊಸ ವರ್ಷದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು.